ಇಷ್ಟು ಅಪ್ಪು ನೀಟಾಗಿ ಎತ್ತಿದೆ, ಹಾ ಇಷ್ಟು ಅಪ್ಪು ಆರಾಮಾಗತ್ತಿದೆ ಯಾರು. ಹಲೋ ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಹೊಸ ವಿಡಿಯೋಗೆ, ಲೈಕ್ ನೆನ್ನೆ ಎಲ್ಲ ಹೇಳ್ತಿದ್ದೆ ನಿಮ್ಗೆ ಕಾಲೇಜ್ ಹತ್ರ ನಾನು ಕಾರ್ ತಗೊಂಡೋಗ್ಬೇಕು ಅಂತ. ಲೈಕ್ ಅದಕ್ಕೋಸ್ಕರನೇ ಆರ್ ಎಸ್ ಎ ಬುಕ್ ಮಾಡಿದ್ವಿ. ಆರ್ ಎಸ್ ಎ ಬಂದಿದೆ ಇವಾಗ, ಲೈಕ್ ಇಲ್ಲಿಂದ ಅಲ್ಲಿಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿಲ್ಲ ಅಂದ್ರೆ ನೈಟ್ ಪರ್ಫಾರ್ಮೆನ್ಸ್ ಹೆಂಗಾದ್ರು ಪಬ್ಲಿಕ್ ರಿಯಾಕ್ಷನ್ ನೈಟ್ ಅಲ್ಲಿ ಹೆಂಗಿತ್ತು ಅಂತ ಹೋದ್ರೆ ಐ ಬಟನ್ ಅಲ್ಲಿ ಹಾಕಿರ್ತೀನಿ, ಹೋಗ್ ನೋಡ್ಕೊಂಬನ್ನಿ. ಓಕೆನಾ? ಹಿಂದಕ್ ಸಕ್ಕಾಗತ್ತೆ ಎಷ್ಟು ತುಂಬಾ ನೀವು ನೋಡ್ಬೋದು ಎಷ್ಟು ಟೈಟಲ್ ಇದೀವಿ ಅಂತ. ನಾವು ಒಂದು ಬರಲ ಫೈನಲಿ ಹಚ್ಚದ್ ಬಿಟ್ರಿ ಇದ್ರ ಮೇಲಕ್ಕೆ. ಹ್ಯಾಂಡ್ ಬ್ರೇಕ್ ಇಲ್ಲ ಇರಪ್ಪ, ಫೈನಲಿ ನೋಡ್ಬೋದು ಹಚ್ಚಿರೋದೆಲ್ಲ ನೀಟಾಗಿ. ಇಷ್ಟು ಅಪ್ಪು ನೀಟಾಗಿ ಎತ್ತಿದೆ, ಹಾ ಇಷ್ಟು ಅಪ್ಪು ಆರಾಮಾಗತ್ತಿದೆ ಯಾರು. ಒಂಚೂರು ಜರ್ಕ್ ಕೊಡ್ತೀರಾ, ಇಷ್ಟು ಅಪ್ಪು ನೀಟಾಗಿ ಎತ್ಕೊಂಬಂದಿದೆ ನೋಡಿ, ನೋಡ್ಬೋದು ಫ್ರಂಟ್ ಸ್ಟೈಲು. ಇಲ್ಲ ಗ್ಲಾಸ್ ಗೀಸ್ ಏನು ಹಾಕಿಲ್ಲ, ಗ್ಲಾಸ್ ಹಾಕೋ ಸಕ್ಕ ಲುಕ್ ಕಾಣಿಸೋದೇ ಇಲ್ಲ ನೋಡಿ. ಇಲ್ಲಿಂದ ಎರಡು ನಿಮಗೆ ಥರ ಗ್ಯಾಪು ಇದೆಲ್ಲ ನೋಡ್ಬೋದು ನೀವು ಇಲ್ಲೆಲ್ಲ. ಓಕೆ, ಬುಕ್ ಮಾಡಿದ ತಕ್ಷಣ ವಿತ್ ಇನ್ ಹಾಫ್ ಅನ್ ಅವರ್ ಬಂದರು, ಹೆಂಗು ನೋಡ್ಬೋದು ಹಿಂದೆ ಇಲ್ಲ. ಇಷ್ಟ ಅಲ್ವಾ ಇದ್ರದ್ದು, ಇನ್ನೇನಿಲ್ಲ ಕಾಲೇಜ್ ಹೊಡೆದು ಅಲ್ಲಿ ನಾವು ಇತ್ತ. ಓಕೆ, ಫೈನಲಿ ಬಿಡ್ತಾ ಇದಾರೆ ಇಲ್ಲಿಂದ. ಇವಾಗ ಗಾಡಿ ಓಡ್ತಾ ಇದೆ, ಒಂಥರ ಫೀಲು ಆಗುತ್ತೆ ಎಷ್ಟು ದಿನ ಇಲ್ಲಿ ಇದ್ದಿದ್ದಕ್ಕೆ ಹೋಗ್ತಾ ಇರೋದಕ್ಕೆ ಇನ್ಮೇಲೆ ಒಂಥರ ಏನಿರಲ್ಲ ಅನ್ಸುತ್ತೆ. ಸರಿ ಕಲ್ಲೆತ್ ಬಿಡಿ ಫೋನ್. ಪ್ರೇಮ ಟೈಮೇ ಇರಲಿಲ್ಲ ಇಲ್ಲಿ. ಸರಿ ಬರ್ತೀನಿ ಇರು. ಓಕೆ ಬನ್ನಿ, ಇಲ್ಲಿ ಹೋಗ್ತದೆ ನೋಡೋಣ ಪಬ್ಲಿಕ್ ರಿಯಾಕ್ಷನ್ ಅನ್ಸತಿ. ಲೈಕ್ ನಿನ್ನೆ ಸಿಕ್ಕಾಪಟ್ಟೆ ಅಂತೂ ಫುಲ್ಲು, ಅದು ಯಾರು ಜನ ಇಲ್ಲ ಅಂದ್ರೆ ಆ ರೇಂಜಿಗೆಲ್ಲ ಫುಲ್ ಇಂಪ್ರೆಸ್ ಆಗಿದ್ದಾರೆ ನೋಡಿ, ಲುಕ್ ನೋಡಿ ಎಲ್ಲ ಚೆನ್ನಾಗಿದೆ ಅಂತ. ಒಂದ್ಸತಿ ಇದ್ರಲ್ಲಿ ನೋಡೋಣ ಹೆಂಗೆಂಗೆ ಅನ್ಸುತ್ತೆ, ಏನು ಏನೇನು ಅಂತಾರೆ. ಲೈಕ್ ಅವ್ರ ಅನ್ನೋದ್ರ ಯಾರೋ ಕೇಳಿದ್ರು ಹೇಳ್ಬೋದು, ಬಟ್ ಅದೊಂಥರ ಫೀಲ್ ಸಕ್ಕದಾಗಿರುತ್ತೆ. ಲೈಕ್ ಅವ್ರು ಹೇಳೋ ಒಂದು ಮೂಮೆಂಟು ತುಂಬ ಖುಷಿ ಆಗ್ತಾನೆ ಇರುತ್ತೆ. ರೈಟ್, ನಾವು ಸದ್ಯಕ್ಕೆ ಹೊಸರೋಡಲ್ಲಿ ಇದ್ದೀವಿ. ಹೊಸರೋಡಿಂದ ನಾವು ಹೋಗ್ತಾರೆ ಬಂದ್ಬಿಟ್ಟು ಬನಶಂಕರಿ ಸೆಕೆಂಡ್ ಸ್ಟೇಜ್ಗೆ ಬಿ ಎನ್ ಎಮ್ ಐ ಟಿ ಕಾಲೇಜ್ಗೆ. ಅಲ್ಲಿ ಹೋಗ್ಬಿಟ್ಟು ವೆಹಿಕಲ್ ಡ್ರಾಪ್ ಮಾಡಬೇಕು, ಅಲ್ಲಿ ಹೋಗಿ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಎಲ್ಲ ಬರೋಣ. ಅದು ಮಧ್ಯೆ ನೋಡೋಣ ರಿಯಾಕ್ಷನ್ಸ್ ಎಲ್ಲ, ಪಬ್ಲಿಕ್ ರಿಯಾಕ್ಷನ್ಸ್. ಒಂದ್ಸತಿ ತುಂಬ ಹಿಂದೆ ಇದೆ ವೆಹಿಕಲ್ಲು, ನಾವು ಮುಂದೆ ಹೋಗ್ತಾ ಇದ್ದೀವಿ ಸಿಗ್ನಲಲ್ಲಿ. ಅವ್ರು ಬಂದರೆ ಸ್ವಲ್ಪ ನಿಧಾನ, ಅದಕ್ಕೆ ನಾನು ಇದು ಬ್ಯಾಟ್ರಿ ಗಾಡಿನ ಜೋರಾಗಿ ಹೊಡ್ಕೊಂಡು ಹೋಗ್ತೀನಿ, ಜೋರ ಸೇವಿ ಸ್ಪೀಡಲ್ಲಿ ಹೋಗ್ತೀನಿ ಅಂತಾನೆ ಎಲೆಕ್ಟ್ರಿಕ್ ಗಾಡಿ ತೊಗೊಂಡಿದ್ದು. ಹಾಗೆ ಒಂದ್ಸತಿ ಟೆಸ್ಟ್ ಮಾಡ್ಬೇಕು ಅನ್ಕೊಂಡೆ, ಮೈಲೇಜ್ ಏನೋ ಕಣ್ಮೆ ಬರ್ತಾ ಇತ್ತು ಅಂತ ಹೇಳಿದ್ರು. ಹಂಗೆ ಒಂದ್ಸತಿ ಟೆಸ್ಟ್ ಡ್ರೈವ್ ಆಗ್ಬಿಡುತ್ತಲ್ಲ ಅಂತ ಎಲೆಕ್ಟ್ರಿಕ್ ಗಾಡಿನ ಎತ್ಕೊಂಡಿದ್ದೀವಿ. ಬ್ಯಾಟರಿ ಒನ್, ಕಲರ್ ಮಾತ್ರ ರೆಡ್, ಅವರು ಚಿಂದಿ ಚಿಂದಿ ಆಗೈತೆ ಕಲರ್ ಮಾತ್ರ. ನೋಡೋಣ ನಿಲ್ಸ್ಕೊಳೋಣ, ಇನ್ ಕೇಸ್ ಅವ್ರ ಏನೋ ಬಂತು ಅಂದರೆ ರಿಯಾಕ್ಷನ್ಸ್ ನೋಡ್ಬೋದು. ಬಟ್ ಮುಂದೆ ಇನ್ನು ಹಿಂದೆ ಪಾಶ್ ಸಕ್ಕದಾಗಿದೆ, ಅದು ಮೆಶ್ ಥರ ಒಂದು ಇದು ಮಾಡಿದ್ಮೇಲೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ.
ಸೀದಾ ಅದ್ ಕಡೆ ಹೋಗ್ಬಿಡೋಣ, ಇದ್ ಕಡೆ ಹೋಗೋದ್ರೆ ಆಗ ಕೆಲಸ ಅಲ್ಲ ಅದು, ಯಾಕಂದ್ರೆ ತುಂಬಾ ನಾವು ಸ್ಪೀಡ್ ಇರೋದು ನಮ್ ಗಾಡಿ, ಏನ್ ಮಾಡೋಣ ಅದಕ್ಕೆ. ಕಂಪ್ಲೀಟ್ ಸ್ಟೇಜ್ ಆಗಿದ್ರೆ ಹಿಂಗಿರೋದು ನೋಡಿ, ಏನ್ ನೋಡ್ತಾರೆ, ಕಂಪ್ಲೀಟ್ ಆಗಿದ್ರೆ ಮಾತ್ರ ಸೂಪರ್ ಆಗಿದೆ. ಆಕ್ಚುಲಿ ನಾವು ಕಲರ್ ಅನ್ಕೊಂಡಿರೋದು ಬಂದ್ಬಿಟ್ಟು ಬ್ಲ್ಯಾಕ್ ಅನ್ಕಮ್ ಆರೆಂಜ್ ಎರಡು ಅನ್ಕೊಂಡಿದೀವಿ. ಬಟ್ ಎಲ್ಲೆಲ್ಲಿ ಹೆಂಗೆ ಡಿಸೈನ್ ಮಾಡಬೇಕು ಅದಕ್ಕೆಲ್ಲ ಸ್ವಲ್ಪ ಟೈಮ್ ತೊ, ಇನ್ನೂ ಸೆನ್ಸರ್ಸು ಏನು ಫಿಟ್ ಮಾಡಿದ್ರು, ನಾನು ಹೇಳ್ತಾ ಇದ್ದೆ ಸೆನ್ಸರ್ಸು ಇದೆಲ್ಲ ಫಿಟ್ ಮಾಡ್ತೀನಿ ಇದೆಲ್ಲ ಅಂತ. ಬಟ್ ಇನ್ನು ಆ ಸೆನ್ಸರ್ಸು ಎಲ್ಲ ಏನು ಫಿಟ್ ಮಾಡೋಕ್ಕಾಗಿಲ್ಲ. ರೀಸನ್ ಯಾಕಂದರೆ ಟೈಮ್ ಲೈನ್ ತುಂಬ ಕಡಿಮೆ ಇತ್ತು ನಮಗೆ, ಆದಷ್ಟು ವರ್ಕ್ ಮಾಡಿದ್ವಿ ಬಟ್ ಆ ಟೈಮಲ್ಲಿ ಮುಗ್ಸೋಕ್ಕಾಗಿಲ್ಲ. ಅದಕ್ಕೆ ಸದ್ಯಕ್ಕೆ ಅವ್ರು ತೋರಿಸಲೇಬೇಕು, ಅಟ್ಲೀಸ್ಟ್ ರನ್ನಿಂಗ್ ಕಂಡೀಷನ್ ಇದ್ರೆ ಸಾಕು ನಾವು ಸದ್ಯಕ್ಕೆ ತೊಗೊಂಬನ್ನಿ. ಆಗಬೇಕಂದ್ರೆ ನಾವು ಇನ್ನೂ ಸ್ವಲ್ಪ ಟೈಮ್ ತೊಗೊಂಡು ತುಂಬ ಚೆನ್ನಾಗಿ ಮಾಡೋಣ ಅಂತಲೇ ನಾವು ಡಿಸೈಡ್ ಆಗಿ ಅದಕ್ಕೋಸ್ಕರ ಇವಾಗ ತೊಗೊಂಡು ಹೋಗ್ತಾ ಇರೋದು. ಇವಾಗ ಅವ್ರು ಸ್ಪೀಡಾಗಿ ಹೋಗ್ತಾರೆ, ನಾವು ನಿಧಾನಕ್ಕೆ ಹೋಗ್ತೇವೆ ನೋಡಿ. ಈ ಗಾಡಿ ಇಷ್ಟ ಹೋಗೋದು 45-47 ಹೋಗ್ತಾ ಇದೆ. ಓಕೆ, ಅದೊಂದೇ ರೀಸನ್, ಇನ್ನೇನು ಬರೀ ಇನ್ನೇನು ಮಾಡೋಕ್ಕಾಗಲ್ಲ ಅಂತಲ್ಲ. ಆಲ್ರೆಡಿ ಸೆನ್ಸರ್ಸ್ ಎಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ ಶ್ಯಾಂಪಲ್ಲೆಲ್ಲ, ಬಟ್ ಅದಕ್ಕೆಲ್ಲ ತುಂಬ ಫ್ಯಾಬ್ರಿಕೇಶನ್ ತುಂಬ ಇದೆ. ಯಾಕಂದ್ರೆ ಸೆನ್ಸರ್ ರನ್ ಔಟ್ ಮಾಡ್ಬೇಕಂದ್ರೆ ಫಸ್ಟು ಎಲ್ಲೆಲ್ಲಿ ಬರಬೇಕು ಮತ್ತು ಹೆಂಗೆ ಎಲ್ಲ ಅಂತ ಕಂಪ್ಲೀಟ್ ಆದಮೇಲೆ ನಾವು ಇದು ಮಾಡೋಣ ಅಂತಾನೆ. ಅದೇನೇನು ವರ್ಕ್, ಇನ್ನು ಎಲೆಕ್ಟ್ರಿಕ್ ವರ್ಕ್ ಸಿಕ್ಕಾಬಟ್ಟೆ ಪೆಂಡಿಂಗ್, ಬರೀ ಮೋಟರ್ ಮಾತ್ರ ಪವರ್ ಸಪ್ಲೈ ಕೊಟ್ಟಿದ್ದೀವಿ ಅಷ್ಟೇ, ಬಿಟ್ಟರೆ ಇನ್ನು ಏನು ಕಂಪ್ಲೀಟ್ ಕೊಡೋಕ್ಕಾಗಿಲ್ಲ. ಇನ್ನು ಯಾಕೆ ಕಂಪ್ಲೀಟ್ ಮಾಡೋದು ಇನ್ನೂ ಟೈಮ್ ತೊಗೊಳುತ್ತೆ ಸ್ವಲ್ಪ ನೋಡಿ. ವೀಲ್ಸ್ ತುಂಬ ಚಿಕ್ಕದಾಯ್ತು ಅನ್ಸುತ್ತೆ ನನಗೆ, ಲೈಕ್ ಮ್ಯಾಗ್ ವೀಲ್ ಟೈಪ್ ಹಾಕಿದ್ರೆ ತುಂಬ ಕ್ರೇಜಿ ಆಗಿರೋದು ನೋಡೋದಕ್ಕೆಲ್ಲ. ನೋಡೋಣ, ಯಾಕಂದರೆ ಬಜೆಟ್ಗೂ ಒಂಚೂರು ನೋಡ್ಕೊಬೇಕಲ್ವ, ಅವ್ರೇನು ಫಂಡ್ ಮಾಡ್ತಾರೋ ಅದ್ರ ಮೇಲೆ ನಾವು ಮಾಡೋಕ್ಕೆ ಹೋಗೋದು. ನಮ್ಮ ಕೈಯಿಂದ ನಾವು ಹಾಕಿ ಮಾಡೋಕ್ಕೂ ಆಗೋಲ್ಲ, ಮಾಡಿದ್ರೂ ಅದು ಮಾಡೋ ಇದಿಲ್ಲ, ಬೆನಿಫಿಟ್ ಇಲ್ಲ. ಬಟ್ ಹಂಗಂತಲ್ಲ, ಬಟ್ ನಾವು ಎಷ್ಟಾಗುತ್ತೋ ಅಷ್ಟು ನಾವು ಅದನ್ನು ನಮ್ಮ ಪ್ರಾಫಿಟ್ ಇಕ್ಕೊಬೇಕಂತ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಪ್ಯಾಷನ್ಗೋಸ್ಕರ ಮಾಡ್ತಾ ಇದೀವಿ ಅಷ್ಟೇ. ಇನ್ನೇನು ನಮಗೆ ಇದು ಬರಬೇಕು ಅಂತಲ್ಲ, ಅದು ಆಲ್ರೆಡಿ ಸರ್ಗೂ ಗೊತ್ತು. ಬಟ್ ಸರ್ ಅದೇ ಹೇಳ್ತಾ ಇರ್ತಾರೆ, ಜಗದೀಶ್ ನೀವು ಕಷ್ಟ ಬೀಳ್ತಾ ಇದ್ದೀರಾ, ನೀವೇನೋ ಒಂದು ಇದು ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಅಂತ. ಬಟ್ ನಮ್ಗೆ ಏನಾದ್ರು ಹೆಸರು ಬೇಕು ಫಸ್ಟು, ಕಂಪ್ಲೀಟ್ ಹೆಸರು ಬಂದಮೇಲೆ ಆಟೋಮೆಟಿಕ್ ದುಡ್ಡು ಬರುತ್ತೆ ಸರ್ ಅಂತ ಅದೇ ಹೇಳ್ತೀವಿ. ನಾವು ಫಸ್ಟ್ ಏನು ಅಂದರೆ ಒಂದು ಇನ್ನೋವೇಶನ್ ಹೊಸದಾಗಿ ಮಾಡಿ ಕ್ರಿಯೇಟಿವಿಟಿ ಆಗಿರಬೇಕು ಎಲ್ಲರಿಗೂ ಒಂಥರ ಮಾಡಿದ್ರೆ. ಇವಾಗ ಇರೋ ಗಾಡಿಗಳೇ ಮಾಡಿ 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 ಎಲ್ಲರೂ ಸುಸ್ತಾವ, ಅವ್ರು ಇರೋ ಗಾಡಿನೇ ಎಲ್ಲ ಥರನೂ ಇದ್ದಾವೆ, ಅವ್ರಿಗೂ ಆಗಲ್ಲ ಬಿಸ್ನೆಸ್, ಇವ್ರಿಗೂ ಆಗಲ್ಲ ಬಿಸ್ನೆಸ್ ಟೈಪ್ ಹೋದರೆ. ಬಟ್ ಒಂದು ಕ್ರಿಯೇಟಿವ್ ಮೈಂಡ್ ಇಟ್ಕೊಂಡು ಮಾಡೋಕ್ಕೆ ಹೋದರೆ ಪ್ರಾಬ್ಲಮ್ಸ್ ಬರುತ್ತೆ ನಿಜಾನೇ. ಬಟ್ ಲೈಕ್ ಏನು ಅಪ್ ಆ್ಯಂಡ್ ಡೌನ್ಸ್ ಆಗುತ್ತೆ, ಕಷ್ಟ ಇಷ್ಟ ಎಲ್ಲ ಬರುತ್ತೆ. ಬಟ್ ಆದರೂ ಬಿದ್ದು ಹೋಗೋದೆ ಅದು ಸಾಧನೆ ಮಾಡ್ದಂಗೆ, ನಮ್ಮ ಲೆಕ್ಕದಲ್ಲಿ ನಾವು ಮಾಡ್ತಾ ಇದೀವಿ ಅಂತ ನಮಗನ್ಸುತ್ತೆ. ನೋಡೋಣ. ಏನು ಟ್ರಾಫಿಕ್ಕು, ಟ್ರಾಫಿಕ್ಕಲ್ಲಿ ಒಂದು ತುಂಬ ದಿನ ಆಯಿತು. ಬಟ್ ಹೇಗೋ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಬಂದಿರೋದಕ್ಕೆ ನಮ್ಮ ಇಂಜಿನ್ ಹೀಟು ಇವೆಲ್ಲ ಏನು ಅನಿಸ್ತಾ ಇಲ್ಲ. ಬಟ್ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇದೆ, ಆಲ್ಮೋಸ್ಟ್ ಇನ್ನು 9:00 ಆಗ್ತಾ ಇದೆ. 10:00 ಈ ರೇಂಜ್ ಟ್ರಾಫಿಕ್ ಇರುತ್ತೆ ಅಂದರೆ ಕಷ್ಟ. ಬಟ್ ಇಷ್ಟು ಬೇಗ ಯಾವತ್ತೂ ಈಚೆಗೆ ಬಂದಿಲ್ಲ ಬಿಡಿ, ಅದಕ್ಕೆ ಅರ್ಥ ಆಗ್ತಿಲ್ಲ. ಬಟ್ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇದೆ, ನಾನಂತೂ ತುಂಬ ಮುಂದೆ ಇದ್ದೀನಿ ಆಲ್ಮೋಸ್ಟು. ಉಡುಪಿ ಗಾರ್ಡನ್ ಸಿಗ್ನಲ್ ಅನ್ಕೊಂತೀನಿ, ಇಲ್ಲಿ ಇದ್ದೀನಿ. ಬಟ್ ಅವ್ರು ಇನ್ನೂ ಸ್ಟಿಲ್ ಸಿಲ್ಬರ್ ಹತ್ರ ಇವಾಗ ಅಂತ ಹೇಳಿದ್ರು. ನಾವು ಸ್ವಲ್ಪ ಟೈಮ್ ತೊಗೊಂತಾರೆ, ಯಾಕಂದ್ರೆ ನಾವು ಸ್ಕೂಟಿ ಟೈಪ್ ಚಿಕ್ಕ ಚಿಕ್ಕ ಸಂಜೆ ಸಂಜೆ ನುಕ್ಕೊಂಡು ಹೋಗ್ಬೋದು, ಬಟ್ ಅವ್ರು ಹಂಗೆ ಬರೋಕ್ಕಾಗಲ್ಲ, ಸ್ವಲ್ಪ ಟೈಮ್ ತೊಗೊಂತಾರೆ ಬನ್ನಿ. ಬಟ್ ಈ ಟ್ರಾಫಿಕಲ್ಲಿ ಎಲೆಕ್ಟ್ರಿಕ್ ಗಾಡಿ ಅಂತೂ ಸೂಪರು, ಪೆಟ್ರೋಲ್ ಬೈಕಿನ್ನ ಸುಮ್ಮನೆ ಪೆಟ್ರೋಲು ಅದು ಒಳ್ಳೆ ನೀರು ಕುಡ್ದಂಗೆ ಕುಡಿತಾ ಇರ್ತೈತೆ ಅದು. ನನ್ನ ಬೈಕ್ ಅಂತೂ ಫುಲ್ಲು ಮೈಲೇಜ್ ಫುಲ್ ಡ್ರಾಪ್ಔಟ್ ಆಗ್ಬಿಡುತ್ತೆ. ಲಾಂಗಲ್ಲಿ ಆ್ಯಕ್ಚುಲಿ 37 ಬರುತ್ತೆ ನಂದು, ಬಟ್ ಲೋಕಲಲ್ಲಿ 20-25 ಬಂದ್ರೂ ಗ್ರೇಟೇ ಅದು. 25 ಬಂದರೆ ಗ್ರೇಟು, ಬಟ್ ಶೋರೂಮ್ ಅವರೆಲ್ಲ ಅಷ್ಟೇ ಹೇಳಿದ್ರು ಅದು 25 ಬರುತ್ತೆ ಅಂತ ಹೇಳಿದರು. ಬಟ್ ನನಗೆ ಏನಂದರೆ ಲಾಂಗ್ ಹೋದರೆ ಆಲ್ಮೋಸ್ಟ್ 35-37 ಕಿಲೋಮೀಟರ್ ಬರುತ್ತೆ ಪರ್ ಲೀಟರು. ಬಟ್ ಸ್ಪೀಡಲ್ಲಿ ಅದಕ್ಕೆ ಓಕೆ ಪರವಾಗಿಲ್ಲ, ಅವ್ರು ಹೇಳಿರೋದಕ್ಕಿನ್ನ ಬೆಟರ್ ಅನಿಸ್ತು ನನಗೆ. ಅವ್ರು ಹೇಳಿರೋದು ಬರೀ ನನಗೆ ತೊಗೊಂಡಾಗ ಸರ್ ಮ್ಯಾಕ್ಸಿಮಮ್ 25 ಬರ್ಬೋದು ಲಾಂಗಲ್ಲಿ ಅಂತ ಹೇಳಿದ್ರು. ಬಟ್ ನಿಮ್ಗೆ ಶಾರ್ಟ್ ರೈಡಲ್ಲಿ 25 ಬರ್ತಾ ಇದೆ. ಲಾಂಗಲ್ಲಿ ಹೋದರೆ ನಿಮ್ಗೆ ಹೈವೇ ಎಲ್ಲರೂ ಫಾರ್ ಎಕ್ಸಾಂಪಲ್ ನಾವು ಊರಿಗೆ ಈ ಕಡೆ ಲಾಂಗ್ ಇವಾಗನ ಹೋದರೆ ಆಲ್ಮೋಸ್ಟ್ 37 ಬರ್ತಿದೆ ಮೈಲೇಜು. ಕಾಲೇಜ್ ಹತ್ರ ಬಂದ್ವಿ, ಅವರು ಕಾಲ್ ಮಾಡಿದ್ದೆ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಇದೆ ಕಾಲೇಜಿಗೆ ಬರ್ತಾ ಇದೀವಿ ಅಂದರು. ನೋಡ್ಬೇಕು ಇಲ್ಲಿ ಇಳಿಸ್ಕೊಂಡು ಅವ್ರೇನು ಹೇಳ್ತಾರೆ ಅದನ್ನೆಲ್ಲ ಮಾತಾಡಿಸ್ಕೊಂಡು ಹಂಗೆ ಸೀದಾ ಹೋಗೋಣ. ಬಟ್ ಆದರೆ ಸರ್ನ ಮಾತಾಡ್ಸಕ್ಕೆ ಟ್ರೈ ಮಾಡ್ತೀನಿ, ಯಾಕಂದ್ರೆ ಸರ್ ಏನೋ ಬಿಸಿ ಇರ್ತೀನಿ ಆಗಲ್ಲ. ಯಾಕಂದ್ರೆ ಆಲ್ರೆಡಿ ಬಂದಿದೆ, ಅದೊಂದೇ ರೀಸನ್ ಗೋಸ್ಕರ ಇವತ್ತು ಕಾರಲ್ಲಿ ಎತ್ಕೊಂಡು ಇನ್ಸ್ಪೆಕ್ಷನ್ ಬಂದವ್ರೆ, ಅದೊಂದೇ ರೀಸನ್ ಬೇಗ ಎತ್ಕೊಂಡ್ಬಂದ್ರೆ ಕಾರ್ ಇಲ್ಲ ಅಂದರೆ ಫುಲ್ ಫಿನಿಶ್ ಆದಮೇಲೆ ಎತ್ಕೊಂಡ್ಬರ್ಬೋದಾಗಿತ್ತು.
ಅದಕ್ಕೋಸ್ಕರ ಇದೇ ಕಾಲೇಜ್ ಫೈನಲಿ ಬಿಎಂಐಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗೇಟ್ ನಂಬರ್ ಟೂ ಹೇಳಿದ್ದಾರೆ. ಗೇಟ್ ನಂಬರ್ ಟೂ ಎಲ್ಲಿದೆ ನೋಡೋಣ ಒಂದು ಸೆಕೆಂಡ್. ಗೇಟ್ ನಂಬರ್ ಟೂ, ಎಸ್ ದಿ ಇಸ್ ಅ ಗೇಟ್ ನಂಬರ್ ಟೂ ಆ್ಯಕ್ಚುಲಿ. ಓಕೆ ಸರ್, ಕಾಲ್ ಮಾಡಿ ನೋಡೋಣ. ಓಕೆ ಸಾಯ್ತು ಅಂತ ಅವ್ರು ಪಿಕ್ ಮಾಡ್ಕೊತಾರೆ ನೋಡೋಣ. ಸರ್ರು ಬಂದರೆ ಹಿಂಗೆ ಈಚೆ ಕಷ್ಟ ಇದೆ, ಹೇಳ್ಸ್ಕೊಂಡು ಹೋಗೋಣ ಒಂದ್ಸತಿ. ಬಟ್ ಇನ್ನೂ ಸ್ಮಾಲ್ ಸ್ಮಾಲ್ ವರ್ಕ್ ಪೆಂಡಿಂಗ್ ಇದೆ ವರ್ಕ್. ಈಗ ಗ್ಲಾಸ್ ಹಾಕಕ್ಕೂ ಆಗ್ತಾ ಇರಲಿಲ್ಲ ಅದು, ಅದಕ್ಕೆ ಅದೇ ಗ್ಲಾಸ್ ಅಲ್ಲಿ ಬರುತ್ತೆ. ಸೆಕ್ಯೂರಿಟಿ ಇದೆ ಕೊಡು. ಹಾಂ ವೆಂಕಟೇಶ್ ಸರ್. ಸ್ಟೂಡೆಂಟ್ಸ್ ಅವರು ಸಪೋರ್ಟು, ನಾವು ಮಾಡಿದ್ದೆಲ್ಲ. ಕಾಸ್ಟ್ ಇನ್ನೂ ಡಿಕ್ಲೈನ್ ಆಗಿಲ್ಲ ಫುಲ್ಲು, ಹೇಳಕ್ಕಾಗಲ್ಲ. ತ್ರೀ ಅಬೋನ್ ಹೋಗ್ತಾ ಇದೆ ಕಂಪ್ಲೀಟ್ ಮೆಟಲ್, ಇನ್ನು ತುಂಬ ಪೆಂಡಿಂಗ್ ಇದೆ ವರ್ಕು. ನೀವು ಎಷ್ಟು ಸೆಕೆಂಡ್ ಇಯರಾ? ಹ್ಮ್ ಕಳಿಸೋದಕ್ಕೆ ತುಂಬಾ ಪ್ರೊಸೆಸ್ ಇದಾವೆ. ಬಟ್ ನೋಡಿ ಸೆಕ್ಯೂರಿಟಿ ಏನೇ ಮಾಡೋ ಬಿಡ್ತಾರೆ, ಅವಳು ಪರ್ಮಿಷನ್ ಕೊಡೋವರೆಗು ಏನ್ ಮಾಡೋಣ. ಅವ್ರ ಕಾಲೇಜ್ ಕಾರ್ ಅಂದ್ರೆ ಅವ್ರು ಬಿಡ್ತಾ ಇಲ್ಲ. ಇಲ್ಲಿ ಅಂತೂ ರಿಯಾಕ್ಷನ್ಸ್ ಮಾತ್ರ ಸಕ್ಕದಾಗಿದೆ. ಧೀರ ಧೀರ ಅಂತ ಸೈಡ್ ಹಾಕ್ಲಾ. ಎಲ್ಲಾಗ್ಬೇಕು ಸರ್, ಫುಲ್ ಬಿಸಿ ಇದ್ದಾರಾ? ಬಿಸಿ ಇದಾರ ಒಳಗಲ್ಲಿ. ಓಕೆ ಸ್ವಲ್ಪ ತಿರ್ತೀರಾ ನೋಡೋಣ. ಹಾಂ
ಬಂದು ಬರ್ಬೋದು. ಓಕೆ ಓಕೆ, ವೇಟ್ ಮಾಡ್ತಾ ಇಲ್ಲ. ನಿನ್ನ ಆಫೀಸ್ ರೀಚ್ ಆಗ್ತಾ ಇದ್ದೀವಿ, ಲೈಕ್ ಎಲ್ಲ ಕೊಟ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಬಂದಿದ್ದೀವಿ. ಇನ್ನೊಂದು ಪೇಪರ್ಸ್ ಎಲ್ಲ ಅವ್ರು ನೋಡ್ಕೊತಾರೆ ಏನಿದೆ ಅದೆಲ್ಲ. ನೆಕ್ಸ್ಟ್ ಅವ್ರು ಹೇಳ್ತಾರಂತೆ ಮಂಡೇ ಇಲ್ಲಾಂದರೆ ಟ್ಯೂಸ್ಡೇ ಹಂಗೆ ಇಲ್ಲಿಗೆ ಮತ್ತೆ ತೊಗೊಂಬರ್ತೀವಿ. ಜಸ್ಟ್ ತೊಗೊಂಬರೋ ಒಂದ್ಸತಿ ನೋಡ್ತೀವಿ ಏನೇನು ಅವ್ರು ಏನು ಹೇಳ್ತಾರೆ, ಅದನ್ನಾದರೆ ರೆಕಾರ್ಡ್ ಮಾಡಕ್ಕೆ ಟ್ರೈ ಮಾಡೋಣ. ಅವ್ರು ಏನು ಹೇಳ್ತಾವೆ ರಿಕ್ವೈರ್ಮೆಂಟ್ಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅವ್ರು ಏನು ಹೇಳ್ತಾರೆ ಹಿಂಗೆ ಏನಾಗ್ತಿಲ್ಲ. ಒನ್ಸ್ ಅದಾದಮೇಲೆ ಅಂದ್ಕೆಂದ್ರೆ ಕಂಪ್ಲೀಟ್ ಎಲ್ಲ ಮಾಡಿ ಪೇಂಟಿಂಗ್ ಮಾಡಿ ಆಮೇಲೆ ಇನ್ನೊಂದ್ಸತಿ ವೀಡಿಯೋ ಹಾಕ್ತೀನಿ, ಲೈಕ್ ಔಟ್ಲುಕ್ ಹೆಂಗೆ ಕಾಣಿಸುತ್ತೆ. ಬಟ್ ಇವಾಗವರು ಏನು ಅನಿಸಿದೆ ನಿಮಗೆ, ಲೈಕ್ ನೀವು ನೋಡಿದ್ರೆ ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿದೆ ಔಟ್ ಸೈಡ್ ಅಂತೂ ಪಬ್ಲಿಕ್ ಅವ್ರದ್ದು, ಬಟ್ ಸ್ಟೂಡೆಂಟ್ಸ್ಗಳು ಎಲ್ಲರೂ. ಬಟ್ ನಿಮ್ಗೆ ಏನು ಅನಿಸ್ತು ಅನ್ಸೋದು ಕಮೆಂಟ್ ಮಾಡಿ, ಜೊತೆ ಸಪೋರ್ಟ್ ಮಾಡಕ್ಕೆ ಟ್ರೈ ಮಾಡಿ. ಓಕೆ ಬಾಯ್ ಬಾಯ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.